ಎಲ್ಲರಿಗೂ ನಮಸ್ಕಾರ. ಸರ್ಜಾ ಕುಟುಂಬದ ಸೊಸೆ ಮತ್ತು ಸುಂದರರಾಜ್ ಮತ್ತು ಪ್ರಮೀಳಾ ದಂಪತಿಯ ಮುತ್ತಿನ ಮಗಳು ಮೇಘನಾ ರಾಜ್. ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಮೇಘನಾ ರಾಜ್ ಅವರು ಪತಿ ಚಿರಂಜೀವಿ ಸರ್ಜಾ ನಿಧನರಾಗಿ 1.5 ವರ್ಷ ಕಳೆದಿದ್ರು. ತಾಯಿ ಮನೆಯಲ್ಲೇ ಇದ್ದಾರೆ. ಇದರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಮೇಘನಾ ರಾಜ್ ಅವರು ಹೇಳಿದ್ದೇನು ಗೊತ್ತಾ, ರಾಜೇಂದ್ರ ಸರ್ಜಾಗೆ ಈಗ 11 ತಿಂಗಳು ತುಂಬುವ ಸಮಯ ಸನಿಹದಲ್ಲಿದೆ. ಸೆಪ್ಟೆಂಬರ್ 3ರಂದು ಮಗುವಿಗೆ ನಾಮಕರಣ ಮಾಡಿದ್ರು. ಮೇಘನಾ ರಾಜ್ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ನಾಮಕರಣ ಮಾಡಿದ್ದಕ್ಕೆ ಮತ್ತು ಹೆಸರು ಕ್ರಿಶ್ಚಿಯನ್ ಹೆಸರಿನ ಹಾಗೆ ಇದೆ ಎಂದು ನಾಮಕರಣ ಶಾಸ್ತ್ರ ಸ್ವಲ್ಪ ವಿವಾದ ಸೃಷ್ಟಿಸಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಮೇಘನಾ ಅವರು ಗಂಡನ ಮನೆಗೆ ಹೋಗುವುದಿಲ್ಲ ಎನ್ನುವ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಮೇಘನಾ ಅವರು ಒಂದು ಖಾಸಗಿ ವಾಹಿನಿ ಸಂದರ್ಶನ ಕೊಡೋದ್ರಲ್ಲಿ ಪಾಲ್ಗೊಂಡಿದ್ರು. ಈ ಬಗ್ಗೆ ಮೇಘನಾ ಅವರಿಗೆ ಪ್ರಶ್ನೆ ಕೇಳಲಾಗಿದ್ದು, ಮೇಘನಾ ಕೊಟ್ಟ ಉತ್ತರ ಕೇಳಿ ಎಲ್ಲರಿಗೂ ಶಾಕ್ ಕೊಟ್ಟಿತ್ತು. ಹೌದು, ಏನಂತ ಹೇಳಿದ್ದಾರೆ ಅಂತ ನೋಡೋಣ. ಅದು ನನ್ನ ನಿರ್ಧಾರ, ಅದರ ಬಗ್ಗೆ ನಾನಿನ್ನು ನಿರ್ಧಾರ ಮಾಡಿಲ್ಲ. ಈಗ ನನಗೆ ಬಾಣಂತನ ನಡೆಯುತ್ತಿದೆ. ಬಾಣಂತನ ನಡೆಯೋದು ತಾಯಿ ಮನೆಯಲ್ಲಿದೆ. ಚಿರು ಕುಟುಂಬ ಮತ್ತು ನನ್ನ ತಂದೆ ತಾಯಿಯ ಕುಟುಂಬ ಚೆನ್ನಾಗೇ ಇದೆ. ಯಾರೂ ನನಗೆ ಬಲವಂತ ಒತ್ತಾಯ ಮಾಡ್ತಿಲ್ಲ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡ್ತಾ ಇದ್ದಾರೆ. ರಾಯನ್ ಹುಟ್ಟಿದ ನಂತರ ನನಗೂ ಚಿರು ಕುಟುಂಬಕ್ಕೂ ರಕ್ತ ಸಂಬಂಧವಿದೆ. ನಾವು ಯಾವಾಗಲೂ ಚೆನ್ನಾಗೇ ಇರುತ್ತೇವೆ ಎಂದಿದ್ದಾರೆ ಮೇಘನಾ ರಾಜ್. ಮೇಘನಾ ರಾಜ್ ಅವರ ಈ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.